ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ನೀತಾ ಬೋಪಯ್ಯ. ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪನವರ 79ನೆಯ ಹುಟ್ಟುಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರ ವಾರ್ಡ್ನಲ್ಲಿರುವ ಶಾಸಕರ ಭವನದಲ್ಲಿ ಇಂದು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಬಕಾರಿ ಸಚಿವರಾದ ಕೆ ಗೋಪಾಲಯ್ಯ ಅವರು ವಿಕಲಚೇತನರೊಂದಿಗೆ ಸೇರಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದರು. ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ವಿಕಲಚೇತನರಿಗೆ ತ್ರಿಚಕ್ರ ವಾಹನ, ವೃದ್ಧಾಪ್ಯ ವೇತನ, ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ, ಮನೆ ಮನೆಗೆ ಗ್ಯಾಸ್ ಸಿಲಿಂಡರ್ ವಿತರಿಸುವ ವಿತರಕರಿಗೆ ಸಮವಸ್ತ್ರ ವಿತರಣೆ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ನಮ್ಮ ಜನಪ್ರಿಯ ನಾಯಕರು ಹಾಗೂ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರ 79ನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು ಅವರಿಗೆ ಆ ದೇವರು ಇನ್ನೂ ಹೆಚ್ಚು ಆಯುರಾರೋಗ್ಯ ಆಯಸ್ಸು ಕರುಣಿಸಲಿ ಹಾಗೂ ಇನ್ನೂ ಹೆಚ್ಚಿನ ಜನರ ಸೇವೆ ಮಾಡಲು ಶಕ್ತಿ ನೀಡಲಿ ಎಂದು ಅಭಿನಂದನೆ ತಿಳಿಸಿದರು. ನುಡಿದಂತೆ ನಡೆಯುವ ನಾಯಕರೆಂದರೆ ಅದು ನಮ್ಮ ಯಡಿಯೂರಪ್ಪನವರು. ಮೊದಲ ಮುಂಚೂಣಿಯಲ್ಲಿರುವ ನಾಯಕರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಿ ಇಂದು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತಹ ಮೊದಲ ಧೀಮಂತ ನಾಯಕರೆಂದರೆ ಅದು ನಮ್ಮ ಯಡಿಯೂರಪ್ಪನವರು. ಇವರ ಮಾರ್ಗದರ್ಶನದಲ್ಲಿ ನಾವುಗಳು ಕೂಡ ಪಕ್ಷ ಸಂಘಟನೆ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಶ್ರಮಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇಂದು ರಾಜ್ಯ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ನರೇಂದ್ರ ಬಾಬು ಅವರ ಹುಟ್ಟುಹಬ್ಬದ ಅಂಗವಾಗಿ ಇವರಿಗೂ ಶುಭಾಶಯ ತಿಳಿಸಿದರು. ಮಾಜಿ ಪಾಲಿಕೆ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ, ಎಸ್ ಹರೀಶ್, ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಜಯರಾಮ್, ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಬಿಬಿಎಂಪಿ ಕಾರ್ಪೊರೇಟರ್ ರಾಜೇಂದ್ರ ಕುಮಾರ್, ಪದ್ಮಾವತಿ ಶ್ರೀನಿವಾಸ್, ನಾಗರತ್ನ ಸೇರಿದಂತೆ ಕ್ಷೇತ್ರದ ಹಲವು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ಮುಖಂಡರುಗಳು ಒಂದು ಉಚಿತವಾದ ಆರೋಗ್ಯ ತಪಾಸಣೆ, ಮತ್ತು ಆಟೋ ಡ್ರೈವರ್ಸು, ಮತ್ತು ಗ್ಯಾಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು, ಭಾಗ್ಯಲಕ್ಷ್ಮಿ ಬಾಂಡ್ನ ವಿತರಣೆ ಮಾಡ್ತಕ್ಕಂಥದ್ದು, ಮತ್ತು ವಯೋವೃದ್ಧರಿಗೆ ಪೆನ್ಷನ್ ಆಧಾರ್ ಕಾರ್ಡ್ಗಳನ್ನು ಕೊಡ್ತಕ್ಕಂಥದ್ದು, ಪಕ್ಷ ಇದು ಇಲ್ಲಿಂದಲೂ ಮಾಡ್ಕೊಂಡು ಬರ್ತಾಯಿದ್ದು. ಇವತ್ತು ನಮ್ಮ ನಾಯಕರು ಆದ ಯಡಿಯೂರಪ್ಪ ಅವರು ಇವತ್ತು ಈ ರಾಜ್ಯಕ್ಕೆ ಸಲ್ಲಿಸಿರ್ತಕ್ಕಂಥ ಏನು ಕೊಡುಗೆ ಇದೆ, ಜೊತೆಗೆ ರಾಜಕಾರಣದಲ್ಲಿ ಏನಾದರೂ ಮಾತು ಕೊಟ್ಟರೆ ಮಾತಿನಂತೆ ನಡೀತಕ್ಕಂಥ ಧೀಮಂತ ವ್ಯಕ್ತಿ ಮೊದಲನೇದಾಗಿ ಸಾಮಾನ್ಯ ಯಡಿಯೂರಪ್ಪ ಅವ್ರು ಬರ್ತಾರೆ, ಮೊದಲನೇ ಸಾಲಿನಲ್ಲಿ ಬರ್ತಾರೆ ಅವರು. ಪಕ್ಷ ಅಂಥ ಹಿರಿಯರನ್ನು ಅವರ ಹುಟ್ಟದ ಹಬ್ಬದ ದಿನ ಏನಾದರೂ ಒಂದು ಕಾರ್ಯಕ್ರಮ ಹಾಕಬೇಕು ಅಂತಕ್ಕಂಥದ್ದು ಮಾಡಿ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮ ಏನು ಮಾಡ್ತಾಯಿದ್ದೀವಿ. ಆ ಭಗವಂತನಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಅವ್ರಿಗೆ ಇನ್ನೂ ಆರೋಗ್ಯ ಆಯಸ್ಸು ಈ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಒದಗಿ ಬರಲಿ ಅಂತಂದ್ಬಿಟ್ಟು ಎಲ್ಲ ಮುಖಂಡಗಳ ಪರವಾಗಿ ನನ್ನ ಕ್ಷೇತ್ರದ ಜೊತೆ ಪರವಾಗಿ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಒಳ್ಳೆಯ ಮಾಡಿ ಅದಕ್ಕೆ ನಮ್ಮ ರಾಜ್ಯದ ಅಪಕಾರ ಸಚಿವರಾದಂಥ ಮಹಾಲಕ್ಷ್ಮಿ ವಿಧಾನಸಭೆಯ ಶಾಸಕರು ಮಂತ್ರಿಗಳಾದಂಥ ಗೋಪಾಲಯ್ಯ ಅವರು ನೇತೃತ್ವದಲ್ಲಿ ಅವರ ಏನು ಶಾಸಕರ ಭವನ ಅಂತ ಇದೆ
ಏನು ವರ್ಷ ವರ್ಷ ನಡೀತಾ ಇತ್ತು ಹೆಲ್ತ್ ಕ್ಯಾಂಪ್, ಹೆಲ್ತ್ ಕ್ಯಾಂಪನ್ನ ಆಗಲೇ ಒಂದು ವರ್ಷದಿಂದ ನಿಲ್ಲಿಸಿತ್ತು. ಅದಾದ ನಂತರ ಯಡಿಯೂರಪ್ಪನ ಹುಟ್ಟುಹಬ್ಬ ಶುಭಾಶಯದಿಂದ ಚಾಲನೆಯನ್ನು ಕೊಟ್ಟಿದ್ದಾರೆ. ಏನು ಪ್ರತಿ ತಿಂಗಳು ಇಲ್ಲಿ ಹೆಲ್ತ್ ಕ್ಯಾಂಪನ್ನು ಮಾಡೋದು, ಇವತ್ತು ನನ್ನ ನಾಯಕರು ಇವತ್ತು ಮಾಡುವಂಥ ಕೆಲಸ, ಇವತ್ತೇನು ಗ್ಯಾಸ್ಗೂ ಹೊಡಿತಾರೆ ಮನೆ ಮನೆಗೆ, ಅವರಿಗೆಲ್ಲ ಒಂದು ಡಾಕ್ಯುಮೆಂಟ್ಸ್ ಕೊಡಬೇಕಂತ ಅವರೆಲ್ಲರಿಗೂ ಆಟೋದವ್ರು ಕೊಟ್ಟಿದ್ದು, ಗ್ಯಾಸ್ ಕಂಪ್ನಿಯವ್ರು ಕೊಡಬೇಕಂತ ಎಲ್ಲರೂ ಕೊಟ್ಟಿದ್ದಾರೆ. ಮತ್ತು ಅಂಗವಿಕಲರಿಗೆ ಗಾಡಿ ಕೊಡಬೇಕಾಯಿತು, ಅದನ್ನು ಸಹ ಕೊಟ್ಟಿದ್ದಾರೆ. ಅದು ನಮ್ಮ ವೃದ್ಧಾಪ್ಯ ತಾನೇ ಏನಿದೆ ಇವತ್ತು ಅದನ್ನು ಕೊಟ್ಟರು. ಅದಕ್ಕೆ ಹೆಣ್ಮಕ್ಳಿಗೆ ಬಾಂಡ್ ಬಾಂಡ್ ಬರೆದು ಅದನ್ನು ಇವತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ವಿತರಣೆ ಮಾಡಿದ್ದಾರೆ. ಅವರಿಗೆ ಇವತ್ತು ಯಡಿಯೂರಪ್ಪರ ಉತ್ತೋಪದವಾಗಿ ಇವತ್ತು ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮತ್ತು ದಾಸೋಹ ಸಾಹಸದಲ್ಲಿ ಅವ್ರ ಉತ್ತೋಪದಿಂದ ನಡೀತಾ ಇದೆ. ಇವತ್ತು ತುಂಬ ಸಂತೋಷ. ನಮ್ಮ ನಾಯಕರು ಇವತ್ತು ಇವತ್ತು ಮುಖ್ಯಮಂತ್ರಿ ಆದಂಥ ಅವರಿಗೆ ಆರೋಗ್ಯ ಭಾಗಕ್ಕೆ ಒಳ್ಳೇದು ಮಾಡಿದ್ದೆವು. ಹಾಗೂ ನನ್ನ ನಾಯಕರು ಗೋಪಾಲ ಅವರಿಗೆ ತುಂಬ ಆರೋಗ್ಯವನ್ನು ಕೊಟ್ಟು ಇನ್ನೂ ಕೆಲಸ ಮಾಡೋಕ್ಕೆ ಮುನ್ನುಗ್ಗಲಿ ಅಂತ ಹೇಳಿ ಇವತ್ತೆಲ್ಲ ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ನಾನು ಕೇಳ್ಕೊಳ್ತೇನೆ. ಜನ್ಮದಿನ ಅವರು ಮಾಡತಕ್ಕಂಥ ವಿಧಾನ ಅವರ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಲಿ ಕೂಡ ಆಗಿದ್ದಾರೆ. ಅವರು ಈ ಕೋವಿಡ್ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಬಹಳ ಸಂತೋಷ ಬಂದು ಜೀವನ ಅವರು ಜನರಿಂದ ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅವರು ಅವರ ಪತ್ರೆಯ ಪ್ರಯುಕ್ತ ನಾವು ಈ ಭಾಗದಲ್ಲಿ ನಾಲ್ಕು ಜಿಲ್ಲೆ ಟ್ರಸ್ಟ್ ವತಿಯಿಂದ ಕಣ್ಣಿನ ತಪಾಸಣೆ ತಪಾಸಣೆ ಅಂಗವಿಕಲರಿಗೆ ವೇಗ ಕೊಡುವಂಥದ್ದು ಎಲ್ಲವನ್ನೂ ಅಳವಡಿಸ್ಕೊಂಡ್ವಿ. ಇನ್ನೂ ಭಗವಂತ ಅವರಿಗೆ ಹೆಚ್ಚಿನ ರೀತಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.